ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಓಕೆ, ಈಗ ಮತ್ತೆ ತಮಿಳುನಾಡು ಖ್ಯಾತಿಯನ್ನ ತೆಗೆದಿದೆ. ತಮಿಳುನಾಡು ಬೇಡಿಕೆಯ ಮೇಲೆ ಬೇಡಿಕೆಯನ್ನ ಇಡ್ತಾ ಇದೆ. ಜೂನ್ ತಿಂಗಳಲ್ಲಿ 9 ಟಿಎಂಸಿಯನ್ನ ಹರಿಸಬೇಕಾಗಿತ್ತು, ಈಗ 31.24 ಟಿಎಂಸಿಯನ್ನ ಹರಿಸಿ ಅಂತ ಕೇಳ್ತಾ ಇದೆ. ನಮ್ಮ ಬೆಳೆಗಳಿಗೆ ನೀರಿಲ್ಲ ಅಂತ ಕೇಳ್ತಾ ಇದೆ. ಅರೆ, ನಾವು ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿಲ್ಲ, ಎಲ್ಲಿಂದ ಬಿಡೋಣ? ಇರೋದೇ 13 ಟಿಎಂಸಿ ನೀರಿದೆ, ಅದರಲ್ಲಿ ಡೆಡ್ ಸ್ಟೋರೇಜ್ ಅನ್ನ ತೆಗೆದ್ರು ಕೂಡ ನಮಗೆ ಸಿಗೋದೇ 8-9 ಟಿಎಂಸಿ ನೀರು ಸಿಗುತ್ತೆ. ಹೇಗೆ ಅನ್ನೋ ಪ್ರಶ್ನೆಯನ್ನ ನಾವು ಕೂಡ ವಾದವನ್ನ ಮಂಡಿಸಿದ್ದೀವಿ. ಕುಡಿಯಲು ನೀರಿಲ್ಲ ನಮ್ಮ ಕಡೆ, ನಿಮ್ಮ ಬೆಳೆಗಳಿಗೆ ಎಲ್ಲಿಂದ ನೀರು ಬಿಡೋಣ ಅನ್ನೋ ವಾದವನ್ನ ನಾವು ಇಟ್ಟಿದ್ದೀವಿ. ಆ ಕಡೆಯಿಂದ ತಮಿಳುನಾಡು 31.24 ಟಿಎಂಸಿಯನ್ನ ನೀರನ್ನ ಬಿಡಿ ಅಂತ ಬೇಡಿಕೆಯನ್ನ ಇಟ್ಟಿದೆ. ಓಕೆ, ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಏನಾಯ್ತು ಇವತ್ತು ವಾದ ಪ್ರತಿವಾದ? ಅರುಣ್, ಬಹಳ ಪ್ರಮುಖವಾಗಿ ಈಗಲೂ ಕೂಡ ಮೀಟಿಂಗು ನಡೀತಾ ಇರುವಂತದ್ದು. ಬೆಳಗ್ಗೆ 10:30 ಸಭೆ ಆರಂಭವಾಗಿದೆ, ಪ್ರಾಧಿಕಾರದ 4ನೇ ಸಭೆ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ತಮಿಳುನಾಡು ಕಾವೇರಿ ನೀರಿಗಾಗಿ ಮತ್ತೆ ಬೇಡಿಕೆ ಇಟ್ಟಿರುವಂತದ್ದು. ಈಗಾಗಲೇ ಕರ್ನಾಟಕದಿಂದ ಜೂನ್ ತಿಂಗಳ ಪಾಲನೆ ಹರಿಸಲಿಕ್ಕೆ ಆಗ್ತಿಲ್ಲ. 9.19 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಜೂನ್ ತಿಂಗಳ ಪಾಲನೆ ಹರಿಬಿಡಬೇಕಾಗಿತ್ತು, ಅದನ್ನು ಕೂಡ ಇದುವರೆಗೂ ಕೂಡ ಹರಿಬಿಟ್ಟಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದುವರೆಗೂ ಕೂಡ ಏನು ನಿರೀಕ್ಷಿತ ಮಟ್ಟದಲ್ಲಿ ಮಾನ್ಸೂನ್ ಮಳೆ ಆಗಿಲ್ಲ. ಹಾಗಾಗಿ ಕೆಆರ್ಎಸ್ ನಲ್ಲೂ ಕೂಡ ನಿಗದಿತ ಪ್ರಮಾಣದ ನೀರು ಸಂಗ್ರಹವಾಗಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದ್ ಕಡೆ ಕುಡಿಯುವ ನೀರಿಗೆ ತಾತ್ವಾರ ಎದುರಾಗಿರುವಂತದ್ದು, ಅದರ ಜೊತೆಗೆ ಕೃಷಿಗೆ ಕೂಡ ತಮಿಳುನಾಡಿನ ಇದೇನು ಮಂಡ್ಯದ ರೈತರು ನೀರನ್ನ ಕೇಳ್ತಾ ಇರುವಂತದ್ದು. ಕರ್ನಾಟಕದಲ್ಲೇ ನೀರಿಲ್ಲದೆ ಸಂಕಷ್ಟ ಅನುಭವಿಸ್ತಿರುವಂತಹ ಸಂದರ್ಭದಲ್ಲಿ ಈಗ ತಮಿಳುನಾಡು ಬೇಡಿಕೆಯ ಮೇಲೆ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು, ತಮಿಳುನಾಡಲ್ಲಿ ಕೃಷಿಗೆ ನೀರು ಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇನ್ನೂ ಕೂಡ ಜೂನ್ ತಿಂಗಳ ನೀರನ್ನ ನಾವು ಹರಿಸಿಲ್ಲ. ಈ ತಿಂಗಳ 31ರ ಒಳಗೆ 9.19 ಟಿಎಂಸಿಯನ್ನ ನೀರನ್ನ ಹರಿಬಿಡಬೇಕು. ಅದಲ್ಲದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜುಲೈ ತಿಂಗಳ ಏನು ಪಾಲಿದೆ 31.24 ಟಿಎಂಸಿ ನೀರೇನಿದೆ ಅದನ್ನು ಕೂಡ ಹರಿಬಿಡಬೇಕು ಅನ್ನೋ ಒಂದು ವಾದವನ್ನ ತಮಿಳುನಾಡು ಸಭೆಯಲ್ಲಿ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ತಮಿಳುನಾಡಲ್ಲೂ ಕೂಡ ನೀರಿಗೆ ಸಂಕಷ್ಟ ಎದುರಾಗಿರುವಂತದ್ದು, ಚೆನ್ನೈ ಅಂತ ನಗರದಲ್ಲಿ ಸಾಕಷ್ಟು ಪರದಾಟ ಎದುರಾಗ್ತಾ ಇರುವಂತದ್ದು. ಜೊತೆಗೆ ಏನು ತಮಿಳುನಾಡಿನಲ್ಲಿ ಕುರುವೈ ಬೆಳೆ ಅಂತ ಏನ್ ಕರೀತಾರೆ, ಮಾನ್ಸೂನ್ ನಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ನೀರಿಲ್ಲದೆ ಅವೆಲ್ಲವೂ ಕೂಡ ಒಣಗೋಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ನಮಗೆ ನೀರಿನ ಅವಶ್ಯಕತೆ ಇರೋದ್ರಿಂದ ಮೆಟ್ಟೂರು ಡ್ಯಾಮ್ ನಿಂದ ನೀರು ಬಿಡಬೇಕು. ಮೆಟ್ಟೂರಲ್ಲೂ ಕೂಡ ಡೆಡ್ ಸ್ಟೋರೇಜ್ ದಾಟಿ ಹೋಗಿರೋದ್ರಿಂದ ಕರ್ನಾಟಕದಿಂದ ನೀರು ಬಿಡಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಕರ್ನಾಟಕ ಕೂಡಲೇ ನೀರು ಬಿಡಲಿಕ್ಕೆ ನಿರ್ದೇಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಧಿಕಾರದ ಮುಂದೆ ಏನು ತಮಿಳುನಾಡು ವಾದವನ್ನ ಮಂಡಿಸಿರುವಂತದ್ದು. ಈ ವಾದಕ್ಕೆ ಕರ್ನಾಟಕಕ್ಕೂ ಕೂಡ ಪ್ರತಿವಾದವನ್ನ ಮಂಡಿಸಿರುವಂತದ್ದು. ಕರ್ನಾಟಕದ ಏನು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂತಹ 4 ಡ್ಯಾಮ್ಗಳಲ್ಲೂ ಕೂಡ ನೀರಿಲ್ಲ. ಹಾಗಾಗಿ ಯಾವ ರೀತಿಯಾಗಿ ನೀರು ಬಿಡಬೇಕು ಅನ್ನೋ ಒಂದು ಸಂಕಷ್ಟ ಎದುರಾಗಿರುವಂತದ್ದು. ಸುಪ್ರೀಂ ಕೋರ್ಟ್ನ ನಿಯಮದ ಅನ್ವಯ ಸಂಕಷ್ಟ ಸೂತ್ರ ಏನಿದೆ ಆ ಒಂದು ನಿಯಮದ ಪ್ರಕಾರ ಯಾವ ರೀತಿ ನೀರನ್ನು ಹಂಚಿಕೊಳ್ಬೇಕು ಅನ್ನೋ ಮಾಹಿತಿ ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಹಾಗಾಗಿ ನೀರನ್ನು ಹೇಗೆ ಹಂಚಬೇಕು ಅನ್ನೋ ಪ್ರಶ್ನೆ ಕೂಡ ಏನು ಪ್ರಾಧಿಕಾರದ ಸಭೆಯ ಮುಂದೆ ಏನು ಕರ್ನಾಟಕ ಇಟ್ಟಿರುವಂತದ್ದು. ಮಾನ್ಸೂನ್ ಮಳೆ ಒಂದ್ ವೇಳೆ ನಿಗದಿತ ಪ್ರಮಾಣದಲ್ಲಿ ಆದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನೀರನ್ನು ಹರಿಸ್ತೀವಿ. ಒಂದ್ ವೇಳೆ ಮಾನ್ಸೂನ್ ಮಳೆ ಆಗದೆ ಇದ್ರೆ ನಾವು ನೀರನ್ನು ಹರಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಏನು ಸ್ಪಷ್ಟವಾದಂತಹ ಉತ್ತರವನ್ನ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕ ಕೊಟ್ಟಿರುವಂತದ್ದು. ಅರುಣ್, ಓಕೆ, ಮನುಷ್ಯತ್ವದ ವಿಚಾರದಲ್ಲಿ ಗಮನಿಸೋದಾದ್ರೆ ಕುಡಿಯೋ ನೀರನ್ನ ಕೇಳಿದ್ರೆ ಏನಾದರೂ ಒಂದಿಷ್ಟು ನೋಡ್ಬೋದು, ಹಂಚಿಕೆ ಮಾಡ್ಕೊಂಡು ನೀವು ಕುಡಿರಪ್ಪ ನಾವು ಕುಡಿರಬಹುದು. ಕುಡಿಯೋಕೆ ನೀರಿಲ್ಲ, ಇನ್ನು ಬೆಳೆಗಳಿಗೆ ನೀರು ಅಂತಂದಾಗ ಪ್ರಾಧಿಕಾರವೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ? ಅಲ್ಲಿ ಕುಡಿಯೋಕೆ ನೀರಿಲ್ಲ, ರೀ ನೀವು ಬೆಳೆಗಳಿಗೆ ಕೇಳ್ತಾ ಇದ್ರಂತ ಯಾರು ಏನು ಮಾತಾಡಿಲ್ವಾ ಶಬೀರ್? ಅರುಣ್, ಇನ್ನು ಕೂಡ ಸಭೆ ನಡೀತಾ ಇರುವಂತದ್ದು, ಸಭೆ ಇನ್ನು ಕೂಡ ಅಂತಿಮವಾಗಿಲ್ಲ, ಅದೇ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಪ್ರಾಧಿಕಾರದ ಸಭೆಯಲ್ಲಿ ಪ್ರತಿ ಬಾರಿ ಪ್ರಾಧಿಕಾರ ಸಭೆ ನಡೆದಾಗಲೂ ಕೂಡ ಈ ಬಾರಿ ಮಳೆಯ ಪ್ರಮಾಣ ಎಷ್ಟಾಗಿದೆ, ಮಾನ್ಸೂನ್ ಮಳೆ ಪ್ರಮಾಣ ಎಷ್ಟಾಗಿದೆ, ಜೊತೆಗೆ ಜಲಾಶಯಗಳು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂತಹ ಜಲಾಶಯಗಳಿಗೆ ಒಳ ಹರಿವು ಎಷ್ಟು ಬಂದಿದೆ, ಹೊರ ಹರಿವು ಎಷ್ಟಿದೆ, ಜೊತೆಗೆ ಜಲಾಶಯಗಳಲ್ಲಿ ಸಂಗ್ರಹ ಆಗಿರುವಂತಹ ನೀರಿನ ಮಟ್ಟ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅಂಕಿ ಅಂಶಗಳನ್ನ ಪಡಿತಾರೆ. ಅದಾದ್ಮೇಲೆ ಅದರ ಆಧಾರದ ಮೇಲೆ ಆ ನೀರನ್ನ ಬಿಡಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಕಳೆದ ಸಭೆಯಲ್ಲೂ ಕೂಡ ಮಾನ್ಸೂನ್ ಮಳೆ ಚೆನ್ನಾಗಿ ಆದಲ್ಲಿ 9.1 ಟಿಎಂಸಿ ನೀರನ್ನ ಹರಿಬಿಡಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಏನು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಾನ್ಸೂನ್ ಮಳೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಗಿರುವಂತದ್ದು, ಕೆಲವು ಕಡೆ ಮಳೆಯೇ ಆಗದೆ ಇರುವಂತದನ್ನ ನಾವು ಗಮನಿಸಬಹುದು. ಈಗ ಕೆಆರ್ಎಸ್ ನಲ್ಲಿ ಕೂಡ ಸುಮಾರು 11 ಟಿಎಂಸಿ ಅಷ್ಟು ನೀರು ಇರುವಂತದ್ದು, ಅದರಲ್ಲಿ ಡೆಡ್ ಸ್ಟೇರೇಜ್ ಎಲ್ಲ ಹೋದ್ರೆ 7-8 ಟಿಎಂಸಿ ಅಷ್ಟು ನೀರು ಸಿಗುತ್ತೆ. 9 ಟಿಎಂಸಿ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮನವಿಯನ್ನು ಈಗಾಗಲೇ ಕರ್ನಾಟಕ ಮಾಡಿಕೊಂಡಿರುವಂತದ್ದು. ಆದ್ರೆ ತಮಿಳುನಾಡನ್ನು ಕೂಡ ತಮಿಳುನಾಡಿನ ವಾದವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಏನು ಕುಡಿಯುವ ನೀರಿಗೆ ಸಾಕಷ್ಟು ತಾತ್ವಾರ ಇರುವಂತದ್ದು. ಪ್ರತಿನಿತ್ಯ ಚೆನ್ನೈನಲ್ಲಿ ಸಾಕಷ್ಟು ಗಲಾಟೆಗಳು ನೀರಿಗಾಗಿ ನಡೀತಾ
ಇರುವಂತದನ್ನ ನಾವು ಕೂಡ ಗಮನಿಸಿದ್ವಿ. ಅವರೆಲ್ಲರಿಗೂ ಕೂಡ ಕುಡಿಯುವ ನೀರು ಕೊಡುವಂತ ದೃಷ್ಟಿಕೋನದಿಂದ ನೋಡಿದ್ರೆ ಒಂದು ಅಥವಾ ಎರಡು ಟಿಎಂಸಿ ನೀರನ್ನ ಕುಡಿಯುವ ದೃಷ್ಟಿಯಿಂದ ಮಾನವೀಯ ಆಧಾರದ ಮೇಲೆ ಕೊಡಬಹುದು. ಆದ್ರೆ ಈಗ ತಮಿಳುನಾಡು ಮಾಡ್ತಿರುವಂತ ವಾದ ಏನಂದ್ರೆ ಜುಲೈ ತಿಂಗಳ ನೀರು ಕೂಡ ಬಿಡಿ, ಅದು ಕೂಡ ಕುರುವೈ ಬೆಳೆಗಾಗಿ ಬಿಡಿ ಅನ್ನೋ ಒಂದು ವಾದವನ್ನ ಮಾಡ್ತಾ ಇರುವಂತದ್ದು. ಪ್ರಾಧಿಕಾರ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕೂಡ ನೋಡಬೇಕು. ಇನ್ನು ನಾವು ಈಗಾಗಲೇ 9.19 ಟಿಎಂಸಿ ನೀರನ್ನೇ ಹರಿಸಿಲ್ಲ, ಈಗ 31 ಟಿಎಂಸಿ ನೀರನ್ನ ಹರಿಸೋದು ಹೇಗೆ ಅನ್ನೋದೊಂದು ಸಹಜವಾದಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ಪ್ರಾಧಿಕಾರದ ಅಧ್ಯಕ್ಷರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಅರುಣ್, ಓಕೆ, ಮಂಡ್ಯದಲ್ಲಿ ಒಂದು ಕಡೆ ಪ್ರತಿಭಟನೆ ಆರಂಭವಾಗಿದೆ ಈಗ ನೀರು ಬಿಡುವ ವಿಚಾರದಲ್ಲಿ. 31 ಟಿಎಂಸಿ ನೀರನ್ನ ಕೇಳ್ತಾ ಇದಾರೆ ಅಂದ್ರೆ ಅವ್ರ ಕಣ್ಣಿಗೂ ಕಾಣಿಸ್ತಾ ಇದೆಯೋ ಅಥವಾ ಲೆಕ್ಕಾಚಾರ ಗೊತ್ತೇ ಆಗ್ತಾ ಇಲ್ವೋ, ಅಥವಾ ಬೇಡಿಕೆ ಮೇಲೆ ಸುಮ್ಮನೆ ತಮಾಷೆ ಮಾಡ್ಕೊಂಡು ಕರ್ನಾಟಕಕ್ಕೆ ಒಂಚೂರು ಹಾಗೆ ಬೆಂಕಿ ಹಚ್ಚೋಣ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ರು, ಒಂದು ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕಂತೂ ಯಾರಾದರೂ ನಮ್ಮ ಕಡೆಯಿಂದ ಬಂದಿದಾರ ಮಹಾನ್ ನಾಯಕರುಗಳು? ರಾಜಕೀಯ ವ್ಯಕ್ತಿಗಳು, ಸಂಸದರು ಅಥವಾ ಶಾಸಕರು ಯಾರು ಕೂಡ ಬಂದಿಲ್ಲ. ಸಾಮಾನ್ಯವಾಗಿ ಅಧಿಕಾರಿಗಳು ಈಗಾಗಲೇ ಬಂದಿರುವಂತದ್ದು. ಕರ್ನಾಟಕದಿಂದ ಚೀಫ್ ಇಂಜಿನಿಯರ್ ಬಂಗಾರಸ್ವಾಮಿ ಅವರಿಗಾಗಲೇ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಅವರು ಕರ್ನಾಟಕದ ನಿಲುವುಗಳು ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ವಾಡಿಕೆಯಷ್ಟು ಮಾನ್ಸೂನ್ ಮಳೆ ಆಗ್ತಾ ಇಲ್ಲ, ಹಾಗಾಗಿ ಅಣೆಕಟ್ಟುಗಳಲ್ಲೂ ಕೂಡ ನಿಗದಿತ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗ್ತಿಲ್ಲ, ಹಾಗಾಗಿ ನಾವು ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಮಾನ್ಸೂನ್ ಮಳೆ ಏನಾದರೂ ಚೆನ್ನಾಗಾದಲ್ಲಿ, ಏನು ಅಣೆಕಟ್ಟುಗಳಲ್ಲಿ ಉತ್ತಮವಾದಂತಹ ನೀರಿನ ಸಂಗ್ರಹ ಆದಲ್ಲಿ ಖಂಡಿತವಾಗ್ಲೂ ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸ್ತೀವಿ, ತಮಿಳುನಾಡಿಗೆ ಕೊಡಬೇಕಾದಂತ ನೀರನ್ನ ಕೊಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಮಾನ್ಸೂನ್ ಮಳೆ ಆಗದೆ ಇರೋದ್ರಿಂದ ನೀರನ್ನ ಹರಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಖಡಕ್ ಉತ್ತರವನ್ನ ಈಗಾಗಲೇ ಪ್ರಾಧಿಕಾರದ ಸಭೆಯಲ್ಲಿ ಕೊಟ್ಟಿರುವಂತದ್ದು. ಆದ್ರೆ ಕುಡಿಯುವ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಒಂದು ಅಥವಾ ಎರಡು ಟಿಎಂಸಿ ನೀರನ್ನ ಬಿಡಿ ಅನ್ನೋ ಒಂದು ಆದೇಶ ಹೊರಬರುವಂತಹ ಸಾಧ್ಯತೆ ಸಭೆ ಆದ ಬಳಿಕ ಇರುವಂತದ್ದು. ಗಮನಿಸಬೇಕು ಯಾವ ರೀತಿಯಾಗಿ ಪ್ರಾಧಿಕಾರ ತಮಿಳುನಾಡು ಮತ್ತು ಕರ್ನಾಟಕದ ವಾದವನ್ನ ಪರಿಗಣಿಸುತ್ತೆ ಅನ್ನೋದನ್ನ ನೋಡಬೇಕು. ಇನ್ನು ಅರ್ಧ ಅಥವಾ ಒಂದು ಗಂಟೆಗಳ ಕಾಲ ಸಭೆ ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಸಭೆಯ ಬಳಿಕ ಒಂದು ಔಟ್ಕಮ್ ರಿಸಲ್ಟ್ ಬರುತ್ತೆ, ಯಾವ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಸ್ವಲ್ಪ ಹೊತ್ತಲ್ಲಿ ಕಾದ್ ನೋಡ್ಬೇಕು. ಅರುಣ್, ಓಕೆ ಶಬೀರ್, ಸಿಹಿನ ಕಹಿನ ನೋಡೋಣ. ಆದ್ರೆ ಮಗದೊಂದು ಕಡೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ರಸ್ತೆ ತಡೆಯನ್ನ ನಡೆಸಿ, ಇದು ಮೈಸೂರು ಮತ್ತೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ನೋಡ್ತಾ ಇದ್ರೆ ಕೆಲವು ಸಂಘಟನೆಗಳು ಕೂಡ ರೈತರಿಗೆ ಬೆಂಬಲವನ್ನ ಕೊಟ್ಟಿವೆ. ಇವತ್ತು ಪ್ರಾಧಿಕಾರ ಏನ್ ತೀರ್ಪು ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರವನ್ನ ಮಾಡೋಕೆ ಎಲ್ಲ ರೈತರು ಸಿದ್ಧವಾಗಿ ಕೂತಿದ್ದಾರೆ. ಸದ್ಯಕ್ಕಂತೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ